ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡ ಇಲ್ಲಿದ್ದ ಆತ್ಮೀಯರೇ, ಮಾಧ್ಯಮ ಸ್ನೇಹಿತರೆ, ಇವತ್ತು ನಮ್ಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು ಮೈಸೂರಲ್ಲಿ ಬೃಹತ್ ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಕಾರಣ ಅಂದ್ರೆ ಬಿಜೆಪಿ ಹಾಗೂ JDS ಅವರು ಪಾದಯಾತ್ರೆ ಮುಖಾಂತರ ನಾಳೆ ಮೈಸೂರು ಬರ್ತಾ ಇದಾರೆ. ಆ ಮೈಸೂರಿಗೆ ಕಾರಣ ಯಾವ ಕಾರಣಕ್ಕೆ ಬರ್ತಾ ಇದಾರೆ ತಮ್ಗೆಲ್ಲ ಗೊತ್ತಿರೋದೆ ವಿಚಾರ. ಮುಂಚೆ ಬಿಜೆಪಿ ಅವರು ಅಸೆಂಬ್ಲಿ ನಡೆಯುವಾಗ ನಮ್ಗೆಲ್ಲ ಗೊತ್ತೇ ಇದ್ದಂಗೆ ಬಿಜೆಪಿ ಅವರಿಗೆ ಯಾವ ಇಶ್ಯೂ ಇರಲಿಲ್ಲ. ಈ ಒಂದು ವರ್ಷ ಎರಡು ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರತ್ತು ಒಳ್ಳೆ ಸರ್ಕಾರ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಬಿಜೆಪಿ ಅವರು ನಮ್ಮ ಸಿದ್ದರಾಮಯ್ಯ ಅವರು ಒಂದು ವರ್ಷ ಎರಡು ತಿಂಗಳಲ್ಲಿ ಕೊಟ್ಟಿರೋದು ಸರ್ಕಾರ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಈಗ ಮೂಡ ಇಶ್ಯೂ ಅನ್ನ ತಗೊಂಡಿದೆ. ಮೂಡ ಬಗ್ಗೆ ನಾನು ಹೆಚ್ಚಾಗಿ ಏನ್ ಹೇಳಲ್ಲ. ತಮ್ಗೆ ಹೆಂಗ್ ಬಂತು, ಯಾರಿಂದ ಬಂತು, ಹೆಂಗ್ ಬಂತಂತ 1935 ದೇವರಾಜ್ ಅವ್ರ ತಂದೆ ಅವರು ಆಕ್ಷನ್ ಅಲ್ಲಿ ಆ ಸೈಡ್ ಅನ್ನ ಕೊಂಡ್ಕೊಂತಾರೆ, ಒಂದ್ ರೂಪಾಯಿ ಆಕ್ಷನ್ ತಗೊಂತಾರೆ. ಅದಾದ್ಮೇಲೆ ಅವ್ರು ಮೂರ್ ಜನ ಮಕ್ಳು ಇರ್ತಾರೆ. ದೇವರಾಜ್ ಅಂತ ಮಗನ್ಗೆ ಈ ಭಾಗ ಬರ್ತದೆ, 3 ಎಕರೆ 16 ಗುಡ್ಡೆ ದೇವರಾಜ್ ಅವ್ರ ಮಗನ್ಗೆ ಆ ಭಾಗ ಬರ್ತದೆ. ಆ ಬಂದಾದ್ಮೇಲೆ 2010 ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವರು ಬಾಮೇದವ್ರನ್ನ 2010 ಮಲ್ಲಿಕಾರ್ಜುನ ಕೊಡ್ತಾರೆ. ಮಲ್ಲಿಕಾರ್ಜುನ ಕೊಟ್ಟಾದ್ಮೇಲೆ ಅವರು 2010 ಅವ್ರ ಅಕ್ಕನ್ನ ಗಿಫ್ಟ್ ಮಾಡ್ತಾರೆ. ಅಕ್ಕನ್ ಗಿಫ್ಟ್ ಮಾಡಿದಾದ್ಮೇಲೆ ಹಂಗೆ 2021 ಅವ್ರಿಗೆ ಅಕ್ವೈರ್ ಮಾಡ್ಕೊಳ್ಳಲ್ಲ. ಈ ಜಗಾನ ಮೂಡಿ ಅವರು ಲೇಔಟ್ ಮಾಡಿ ಈ ಜಗಾನ ಬೇರೆಯವ್ರಿಗೆ ಹಂಚಿಬಿಡ್ತಾರೆ. ಆಮೇಲೆ 2021 ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲ್ಲ, ಕಾಂಗ್ರೆಸ್ ಸರ್ಕಾರ ಇರಲ್ಲ, ಕಾಂಗ್ರೆಸ್ ಅವ್ರು BJP ಸರ್ಕಾರದಲ್ಲೇನೆ 14 ಇದ್ರಿಗೆ ಅನ್ಯಾಯ ಆಗಿದೆ ಅಂತ 14 ಕೊಡ್ತಾರೆ. ಬರೀ ಇವ್ರಿಗೆ ಮಾತ್ರ 14 ಇಲ್ಲ, ಟೋಟಲ್ 125 ಕೊಡ್ತಾರೆ. ಅದರಲ್ಲಿ 14 ಮನೆ ಸಿದ್ದರಾಮಯ್ಯ ಅವ್ರು ಕೊಡ್ತಾರೆ. ಇದು ತಾವೆಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಇಷ್ಟೆಲ್ಲ ಹೇಳ್ತಾರಲ್ಲ ಬಿಜೆಪಿ ಅವರು, ನಾಳೆ JDS ಅವರು BJP ಅವರು ಬಂದಾದ್ಮೇಲೆ ತಮ್ಮ ಪ್ರಶ್ನೆವನ್ನು ಕೇಳಬೇಕಾಗ್ತದೆ. ನಾವು ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿ ಘೋಷಣೆ ಮಾಡಿದಾದ್ಮೇಲೆ ಜನ ನಂಬಿಟ್ಟು 136 ಸೀಟ್ ನಮ್ಮನ್ನ ಗೆಲ್ಸ್ಕೊಟ್ಟು ನಾವು ಸರ್ಕಾರ ರಚನೆ ಮಾಡಿದ್ವಿ. ಸರ್ಕಾರ ಬಂದಿದ್ದು ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನ ನಾವು ರಚನೆ ಮಾಡಿದ್ವಿ. ಇದೇ ವಿರೋಧ ಪಕ್ಷದವ್ರು ಏನಂದ್ರು, ಇದು ಗ್ಯಾರಂಟಿಗಳು ಲಾಗು ಮಾಡಕ್ ಸಾಧ್ಯ ಆಗಲ್ಲ, ಬರೇ ಚುನಾವಣೆ ಇವ್ರು ಭಾಷಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು. ನಮ್ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನ ಜಾಲಿ ಮಾಡಿದ್ವಿ. ಅದಾದ್ಮೇಲೆ ಯಾವತ್ತು ನಾವು 6ನೇ ಗ್ಯಾರಂಟಿ ಅಂತ ಎಂದು ಹೇಳಿರಲಿಲ್ಲ. 6ನೇ ಗ್ಯಾರಂಟಿ ಯಾವ್ದಪ್ಪ ಅಂದ್ರೆ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2014, 2015, 2016, 2017, 2018 ಸ್ಲಮ್ ಬೋರ್ಡ್ಗೆ ಮತ್ತೆ ರಾಜೀವ್ ಗಾಂಧಿ HP ಸ್ಕೀಮ್ಗೆ 2,30,000 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಅವ್ರು ಒಂದ್ ಮನೇನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೇನೂ ಕೊಡಕ್ಕೆ ಸಾಧ್ಯ ಆಗಲ್ಲ. ಕಾರಣ ಅಂದ್ರೆ, ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000, ST ಇದ್ರೆ 2 ಲಕ್ಷ ಕೊಡ್ತಾರೆ. ಒಟ್ಟಾಗಿ ಆವರೇಜ್ ತಗೊಂಡ್ರೆ 1.5 ಲಕ್ಷ ಮತ್ತೆ 1.5 ಲಕ್ಷ 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಉಳಿಯೋದು 4.5 ಲಕ್ಷ. ಬೆನಿಫಿಷಿಯರಿ ಎಲ್ಲಿಂದ ಕಟ್ಟಕ್ ಸಾಧ್ಯ, ಎಲ್ಲಿಂದ ಕೊಡಕ್ ಸಾಧ್ಯ? ನಾನು ಉಸ್ತುವಾರಿ ಮಂತ್ರಿ ಆದ್ಮೇಲೆ, ನಾನು ಮುಖ್ಯಮಂತ್ರಿ ಬಂದಿಗೆ ಉಪಮುಖ್ಯಮಂತ್ರಿಗಳಿಗೆ ಹೆಂಗೋಪ ಹೋಗಿ ಕೇಳಿದ್ದು, ಒಂದ್ ಮನೇನು ಕೊಡಕ್ ಸಾಧ್ಯ ಆಗಲ್ಲ. ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಕಟ್ಟಬೇಕಾಗಿತ್ತು 7,400 ಅದ್ರಲ್ಲಿ ಬರೇ 310 ಬೆನಿಫಿಷಿಯರಿ ಪೇಮೆಂಟ್ ಅನ್ನ ಕಟ್ಟಿದ್ರು. ಏನಕ್ಕಂದ್ರೆ ಬಡವ್ರ ಪಾಪ ಬೆನಿಫಿಷಿಯರಿ ಪೇಮೆಂಟ್ ಕಟ್ಟಕ್ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮನೆಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು. ಸರ್, ನಿಮ್ ಕಾಲದಲ್ಲಿ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದ್ಮೇಲೆ ಒಂದ್ ಮನೇನು ಸ್ಯಾಂಕ್ಷನ್ ಆಗಿಲ್ಲ, ಒಂದ್ ಮನೇನು ಕೊಡಕ್ ಸಾಧ್ಯ ಆಗಲ್ಲ, ಬಡವ್ರು ಈ ಬೆನಿಫಿಷಿಯರಿ ಪೇಮೆಂಟ್ ಕೊಡಕ್ ಸಾಧ್ಯ ಆಗಲ್ಲ. ಸರ್, ದಯಮಾಡಿ ನಾವು ಸರ್ಕಾರ ವತಿಯಿಂದ ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗಳಿಗೆ ಹೇಳ್ದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಲೇಜ್ ಇಕ್ಕೊಂಡು 7,400 ನಾನೇ ಕೊಡ್ತೀನಿ ಕೂಡ, ಈ ಬಡವ್ರಿಗೆ ಮನೆ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಜನವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು 500 ಅಪ್ರೂವ್ ಮಾಡಿದ ಕಾರಣಕ್ಕೆ ಈ ಫೆಬ್ರವರಿ ಈ ವರ್ಷ ಫೆಬ್ರವರಿಯಲ್ಲಿ
36,789 ಮನೆಗಳು ಕೊಟ್ವಿ. ಏನಿಕ್ ಬಿಜೆಪಿ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ, ಏನಿಕ್ ಜನತಾ ದಳ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ, ಬರೀ ಕಾಂಗ್ರೆಸ್ ಅವ್ರಿಗೆನ ಬಡವ್ರ ಬಗ್ಗೆ ಕಾಲೇಜ್ ಇದೆ ಅಂತ ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾಳೆ ಬಿಜೆಪಿ ಅವ್ರು ಬರ್ತಾ ಇದಾರೆ, ಬಿಜೆಪಿ ಅವ್ರು ಬಂದ್ರೆ ಕೇಳ್ಬೇಕು. ಮಾನ್ಯ ಕುಮಾರಸ್ವಾಮಿ ಅವರು ಜನತಾದಲ್ಲ ಅವರು ಜೊತೆಯಲ್ಲಿ ಬರ್ತಾ ಇದಾರೆ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಮಂಡ್ಯ ಜಿಲ್ಲೆಗೆ ಟೋಟಲ್ ಮನೆಗಳು ಸ್ಯಾಂಕ್ಷನ್ ಮಾಡಿರೋದು 35,411 ಮನೆ ಸ್ಯಾಂಕ್ಷನ್ ಆಗಿತ್ತು. ಎಲ್ಲಿ? ಮಂಡ್ಯ ಜಿಲ್ಲೆಗೆ. ಸಿದ್ದರಾಮಯ್ಯ ಕ್ರಮಿಸಿದ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂದಾದ್ಮೆ ಬರೇ 630 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದಾರೆ. ಹಾಗಾಗಿ ಮೈಸೂರು ನಾನು ಹೇಳ್ತೀನಿ, ತಾವು ಈ ಪ್ರಶ್ನೆ ಕೇಳಲೇಬೇಕು ನಾಳೆ ಬಿಜೆಪಿ ಅವ್ರನ್ನ, ಜೆಡಿಎಸ್ ಅವ್ರನ್ನ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2013 ಹಿಡ್ಕೊಂಡು 2017 1,366 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು 1 ವರ್ಷ, ಆಮೇಲೆ ಬಿಜೆಪಿ ಸರ್ಕಾರ 4 ವರ್ಷ ಆಯ್ತು. ಅವರು ಅವಧಿಯಲ್ಲಿ ಬರೇ 1,847 ಮನೆ ಕೊಟ್ಟಿದ್ದಾರೆ, ಅಂದ್ರೆ ಮನೆಗಳನ್ನು ಕೊಟ್ಟಿಲ್ಲ. ಅವ್ರನ್ನ ಪ್ರಶ್ನೆ ತಾವು ಕೇಳ್ಬೇಕಾಗ್ತದೆ. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ಬೇರೆ ಸಚಿವರು ಮಾತಾಡ್ಬೇಕಾಗ್ತದೆ, ಮಂತ್ರಿಗಳನ್ನು ಮಾತಾಡ್ತಾ ನಾನು ಹೆಚ್ಚಾಗಿ ಮಾತಾಡೋದ್ರೆ ತಮ್ಗೆಲ್ಲ ದಯಮಾಡಿ ಅವ್ರು ಬಂದ್ರೆ ಯಾವ ಕಾರಣಕ್ಕೆ ತಾವು ಪಾದಯಾತ್ರೆ ಮಾಡ್ತಿದ್ರೆ ಅಂತ ಕೇಳ್ಬೇಕಂತ ಹೇಳ್ಬಿಟ್ಟು ನನ್ಗೆ ಮಾತಾಡೋಕೆ ಅವಕಾಶ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾದಂತ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಮಾತನಾಡಬೇಕು ಅಂತೇಳಿ ಮನವಿ.